ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ಉಡುಪಿಯಲ್ಲಿ ಆಗ್ತಿರುವಂತಹ ವಿಚಾರ ಎಲ್ಲರಿಗೂ ಗೊತ್ತೇ ಇರುತ್ತೆ. ತುಂಬಾ ಜನ ಕಮೆಂಟ್ ಮಾಡಿದ್ರು, ಹಾಗೆ ಪ್ರತೀಕ್ ಗೌಡ ಅವರ ಬಗ್ಗೆನೂ ವಿಡಿಯೋ ಮಾಡಿ ಅಂದ್ರೆ ತೀರ್ಥಹಳ್ಳಿ ABVP ಮುಖಂಡ ಸರಿಸುಮಾರು ಒಂದು 20-30 ಜನ ಹುಡುಗಿಯರ ಬೆತ್ತಲೆ ವಿಡಿಯೋಗಳನ್ನ ಇಟ್ಕೊಂಡು ಅವರನ್ನೇ ಬ್ಲಾಕ್ ಮೇಲ್ ಮಾಡ್ತಿರ್ತಾನೆ. ಮತ್ತೆ ಇನ್ನೊಂದು ಇಲ್ಲಿ ಏನಪ್ಪ ಟ್ವಿಸ್ಟು ಅಂದ್ರೆ, ಸಹಜವಾಗಿ ಯಾವ್ದಾದ್ರು ಒಂದು ಹುಡುಗ ಒಂದು ಹುಡುಗಿ ಅಥವಾ ಎರಡು ಹುಡುಗಿನ ಪಿಕಪ್ ಮಾಡೋದೇ ಕಷ್ಟ ಇರುತ್ತೆ. ಆದ್ರೆ ABVP ಮುಖಂಡ ಇದೆ, ತೀರ್ಥಹಳ್ಳಿ ಮುಖಂಡ ಅಂದ್ರೆ ಅಧ್ಯಕ್ಷರು ಅಂತ ಹೇಳ್ಬೋದು ತೀರ್ಥಹಳ್ಳಿ ಘಟಕಕ್ಕೆ, ಅವರು 20-30 ಜನ ಅಂದ್ರೆ ಇನ್ನೂ ಜಾಸ್ತಿ ಇದೆ ಆಕ್ಚುಲಿ. ಅಂದ್ರೆ ಎಲ್ಲೂ ಕೂಡ ಎಷ್ಟು ಜನ ಹುಡುಗಿಯರು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಆಗಿಲ್ಲ. ಸೊ ಅಷ್ಟು ಜನನ ಹೆಂಗ್ ಪಿಕಪ್ ಮಾಡ್ದ ಅನ್ನೋದು ನಿಜಕ್ಕೂ ನಮಗೂ ಕೂಡ ಶಾಕ್ ಆಯ್ತು. ಸೊ ಈ ಸುದ್ದಿ ಏನಪ್ಪ ಅಂತ ನೋಡೋದಾದ್ರೆ, ಈ ಹುಡುಗನ ಹೆಸರು ಪ್ರತೀಕ್ ಗೌಡ ಅಂತ. ಹಿಜಾಬ್ ವಿಚಾರದಲ್ಲೂ ಕೂಡ ಹಲವಾರು ಹೋರಾಟಗಳಲ್ಲಿ ಪಾಲ್ಗೊಂಡಿರ್ತಾನೆ. ಈತ ಏನಪ್ಪ ಮಾಡ್ತಾ ಇರ್ತಾನೆ ಅಂದ್ರೆ, ಹುಡುಗಿಯರ ನಂಬರ್ಗಳನ್ನ ತೆಗೆದುಕೊಂಡಿರ್ತಾನೆ. ಅದು ಕೂಡ ಸಹಜವಾಗಿ ಇವಾಗ ಯಾರೋ ಒಬ್ರು ಬೇಕು ಅಂತಲ್ಲ, ಈತ ಮುಖಂಡ ಅಲ್ವಾ, ಅಂದ್ರೆ ಎನಿವೆ ಲೀಡರ್, ಒಂದು ಇಡೀ ತಾಲೂಕಿಗೆ ಅಧ್ಯಕ್ಷ, ABVP ಅಧ್ಯಕ್ಷ. ಸೊ ಅವಾಗ ಏನಂದ್ರೆ, ಒಂದು ಕಾಲೇಜಿಂದ ಮತ್ತೊಂದು ಕಾಲೇಜ್ಗೆ ಹೋಗುವಾಗ ತುಂಬ ಜನ ಹುಡುಗಿಯರ ನಂಬರ್ ತಗೊಳ್ತಿದ್ದಂತೆ. ನಂಬರ್ ತಗೊಂಡ್ಮೇಲೆ ಆ ಹುಡುಗಿಯರನ್ನ ಹೇಗೆ ಫ್ಲರ್ಟ್ ಮಾಡ್ತಿದ್ದ ಅಂದ್ರೆ, ಅಂದ್ರೆ ಏನೋ ಅವನ ಅಂದದಿಂದನೋ ಅಥವಾ ಅವನ ಹಣದಿಂದ ಫ್ಲರ್ಟ್ ಮಾಡ್ತಿರ್ಲಿಲ್ಲ, ಅಂದ್ರೆ ಅವ್ರ ಹಣದಿಂದ ಮೋಸ ಮಾಡ್ತಿರ್ಲಿಲ್ಲ. ಹುಡುಗಿಯರಿಗೆ ಆಸೆಗಳನ್ನ ಹುಟ್ಟಿಸ್ತಿದ್ದ. ಅಂದ್ರೆ ನಿಮ್ಗೆ ಸಂಘದಲ್ಲಿ ಆ ಪೋಸ್ಟಿಂಗ್ ಅನ್ನ ಕೊಡಿಸ್ತೀವಿ, ಈ ಪೋಸ್ಟಿಂಗ್ ಅನ್ನ ಕೊಡಿಸ್ತೀವಿ, ಬೇರೆ ರೀತಿ ಹೆಲ್ಪ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಆಸೆ ಹುಟ್ಟಿಸಿ ಹುಡುಗಿಯರ ಜೊತೆ ವಿಡಿಯೋ ಕಾಲ್ ಮಾಡ್ತಿದ್ದ. ಓಕೆ, ವಿಡಿಯೋ ಕಾಲಲ್ಲಿ ಹುಡುಗಿಯರೆಲ್ಲ ಎಕ್ಸ್ಪೋಸ್ ಮಾಡ್ತಿದ್ರು, ಅದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಕೊಂಡು ಅದನ್ನ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿರೋದು ಕಂಡು ಬಂದಿದೆ. ಮತ್ತೆ ಇನ್ನೊಂದು, ಹುಡುಗಿಯರಿಗೆ ಹಲವಾರು ಹುಡುಗಿಯರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂತೆ. ಅಂದ್ರೆ ಅದೇ ವಿಡಿಯೋಗಳನ್ನ ಇಟ್ಕೊಂಡು ಬೇರೆ ಬೇರೆ ವಿಚಾರವಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂತೆ. ಅಂದ್ರೆ ಇದು ಎಷ್ಟು ಜನ ಹುಡುಗಿಯರಿಗೆ ನಡೆದಿದೆ ಅಂದ್ರೆ, ಕೆಲವರು ಹೇಳೋ ಪ್ರಕಾರ ಒಂದು 17 ಜನ ಅಂತ ಹೇಳ್ತಾರೆ, ಇನ್ನು ಕೆಲವರು 30-40 ಜನ ಅಂತ ಹೇಳ್ತಾರೆ. ಆದ್ರೆ ಕ್ಲಿಯರ್ ಆಗಿ ಇದು ಎಷ್ಟು ಜನ ಅಂತ ಈಗಲೂ ಕೂಡ ಎಲ್ಲೂ ಮೆನ್ಷನ್ ಆಗಿಲ್ಲ. ಅದೇ ಯಾವಾಗ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋಗಳು ವೈರಲ್ ಆಗುತ್ತೋ, NSUI ಸಂಘಟನೆಯಿಂದ ಪೊಲೀಸರಿಗೆ ಅಧಿಕೃತವಾಗಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆ ಕಂಪ್ಲೇಂಟ್ ಕಾಪಿಯನ್ನು ಕೂಡ ನಿಮ್ ಮುಂದೆ ಹಾಕ್ತಿದ್ವಿ. ಈ ವಿಚಾರ ಆಚೆ ಬಂತು, ಅವಾಗ ಕಾಂಗ್ರೆಸ್ ಅವರು ಒಂದು ಪ್ರತಿಭಟನೆ, ಅಂದ್ರೆ ಒಂದು ಟ್ವಿಟರ್ ಅಲ್ಲಿ ಪ್ರತಿಭಟನೆಯನ್ನ ಶುರು ಮಾಡ್ತಾರೆ. ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬರುತ್ತೋ ಅವಾಗ BJP ಕಾರ್ಯಕರ್ತರ ಮೇಲೆ ಸುಳ್ಳು ಸುಳ್ಳು ಕೇಸ್ಗಳನ್ನ ಹಾಕ್ತಿದ್ದಾರೆ ಅಂತ ತೇಜಸ್ವಿ ಸೂರ್ಯ ಮತ್ತೆ ಹಲವಾರು BJP ಮುಖಂಡರು ಸೇರಿಕೊಂಡು ಒಂದು ಹೆಲ್ಪ್ ಲೈನ್ ಅನ್ನ ಶುರು ಮಾಡಿದ್ರು. ಅಂದ್ರೆ ಯಾರಾದ್ರೂ ಸುಳ್ಳು ಕೇಸ್ಗಳನ್ನ ಹಾಕಿದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆಯಲ್ವಾ, ಸೊ ಸುಳ್ಳು ಕೇಸ್ಗಳನ್ನ ಹಾಕಿ ರೌಡಿ ಶೀಟರ್ ಓಪನ್ ಮಾಡುವಂಥದ್ದು, ಈ ರೀತಿ ಏನಾದ್ರೂ ಕಂಡು ಬಂದ್ರೆ ಈ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಅಂತ BJP ಅವರು ಒಂದು ಹೆಲ್ಪ್ ಲೈನ್ ನಂಬರ್ ಅನ್ನ ಶುರು ಮಾಡಿದ್ರು. ಅದನ್ನೇ ಗುರಿಯಾಗಿ ಇಟ್ಕೊಂಡು ಕಾಂಗ್ರೆಸ್ ಅವರು ಏನಂತ ಕೌಂಟರ್ ಕೊಟ್ಟರು ಅಂದ್ರೆ, ಹೆಣ್ಣು ಮಕ್ಕಳ ರಕ್ಷಣೆಗೆ ನೀವು ಯಾವಾಗ ಇದನ್ನ ಮಾಡ್ತೀರಾ, ಹೆಲ್ಪ್ ಲೈನ್ ನಂಬರ್ ಅನ್ನ ಶುರು ಮಾಡ್ತೀರಾ? ಯಾಕಪ್ಪ ಅಂದ್ರೆ ಹಲವಾರು ಶೋಷಣೆ, ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಆಗ್ತಿದೆ, ಅದರಲ್ಲೂ ನಿಮ್ಮ ಕಾರ್ಯಕರ್ತರಿಂದ. ಮತ್ತೆ ಇನ್ನೊಂದು, ನಿಮ್ಮ ಸಂಘ ಪರಿವಾರಗಳಲ್ಲಿ ಇದನ್ನೇ ನಾ ಹೇಳ್ಕೊಡೋದು, ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಮಾಡೋದ ಹೇಳ್ಕೊಡೋದು ಅಂತ ಕಾಂಗ್ರೆಸ್ ಅವರು ಒಂದು ಕೌಂಟರ್ ಅನ್ನ ಕೊಟ್ಟಿದ್ರು. ಆದ್ರೆ ಅದೇ ಒಂದು ತಿಂಗಳ ಆದ ನಂತರ, ಅಂದ್ರೆ ಈ ಘಟನೆ ನಡೆದಿರುವಂತದ್ದು ಒಂದು ತಿಂಗಳ ಹಿಂದೆ, ಒಂದು ತಿಂಗಳಾದ ನಂತರ ಈಗ ಉಡುಪಿಯಲ್ಲಿ ಏನ ಇಶ್ಯೂ ಆಗ್ತಿದ್ಯೋ, ಸೊ ಇವಾಗ BJP ಅವರು ಆಂಟಿ ಕೌಂಟರ್ ಕೊಡ್ತಿದ್ದಾರೆ. ಅಂದ್ರೆ ನೀವು ಯಾಕೆ ಸುಮ್ಮನೆ ಇದ್ದೀರಾ ಹಾಗೆ ಹೀಗೆ ಅಂತ. ಸೊ ಎರಡೂ ರಾಜಕೀಯ ಪಕ್ಷಗಳು ಅಂದ್ರೆ ಬೇಳೆನ ಯಾವ ರೀತಿ ಬೇಯಿಸ್ಕೋಬೇಕು ಅಂತ ಬೇಯಿಸ್ಕೊಳ್ತಿದ್ದಾರೆ. ದಯವಿಟ್ಟು ಇದರಿಂದ ನಾವು ಮನವಿ ಮಾಡ್ಕೊಳ್ಳೋದು, ಹೆಣ್ಣು ಮಕ್ಕಳು ಈ ರೀತಿಯಾದ ವಿಚಾರಗಳಿಗೆ ಗುರಿಯಾಗಬೇಡಿ, ಈ ರೀತಿ ಆಸೆಗಳಿಗೆ ಬಲಿಯಾಗಬೇಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ವಿ. ಮತ್ತೆ ಈ ಪ್ರತೀಕ್ ಗೌಡ ಅವರ ಬಗ್ಗೆ ನೀವೇನು ಹೇಳ್ತೀರಾ? ಅಂದ್ರೆ ಇದು ನಾವು ABVP ಅವರ ವಿರುದ್ಧವಾಗಿ ಮಾಡಬೇಕು ಅಂತ ಖಂಡಿತ ಮಾಡ್ತಿಲ್ಲ. ತಪ್ಪು ಯಾವ ಧರ್ಮದವರು ಮಾಡಿದ್ರು ಕೂಡ ತಪ್ಪೆ ಅಂತ ಹೇಳೋದಿಕ್ಕೆ ಈ ವಿಡಿಯೋವನ್ನು ಮಾಡಿದ್ವಿ. ಯಾಕಪ್ಪ ಅಂದ್ರೆ ಬಹಳಷ್ಟು ಜನ ಉಡುಪಿಯ ವಿಡಿಯೋ ಮಾಡಿದಾಗ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಈ ಕೇಸ್ ಏನಾಯ್ತು ಅಂತ. ಮತ್ತೆ ಈಗ ಪ್ರೆಸೆಂಟ್ ಆಗಿ ಈ ಕೇಸ್ ಇನ್ವೆಸ್ಟಿಗೇಷನ್ ನಡೀತಿದೆ. ಅಂದ್ರೆ ಆ ವಿಡಿಯೋಸು ಬೇರೆ ವೆಬ್ಸೈಟ್ ಅಲ್ಲಿ ಏನಾದ್ರು ಪಾರ್ನ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗಿದೆಯಾ ಅಂತ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ ತಿಳಿದು ಬಂದಿರುವಂತದ್ದು ಇಷ್ಟು, ಇನ್ವೆಸ್ಟಿಗೇಷನ್ ನಡೀತಿದೆ. ಈ ಕೇಸ್ ಮುಂದೆ ಏನಾಗುತ್ತೆ, ಇದರಿಂದ ಯಾವ್ದಾದ್ರೂ ದೊಡ್ಡ ಕೈವಾಡ ಇತ್ತ ಅಂತ ಕಾದು ನೋಡ್ಬೇಕು. ಏನೇ ಆಗ್ಲಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ದಯವಿಟ್ಟು ಹೆಣ್ಮಕ್ಳು ಎಚ್ಚರದಿಂದ್ರಿ ಇಂಥ, ಅಂದ್ರೆ ಇದೇ ರೀತಿ ಅಲ್ಲ, ನಮ್ಮ ಸಮಾಜದಲ್ಲಿ ತುಂಬಾ ಜನ ಇರ್ತಾರೆ, ದಯವಿಟ್ಟು ಈ ರೀತಿ ಎಚ್ಚರದಿಂದ್ರಿ. ವಿಡಿಯೋ ಕಾಲ್ಗಳು ಮಾಡುವಾಗ ಸ್ವಲ್ಪ ಹುಷಾರಿಂದ ಮಾಡಿ, ಯಾಕಂದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಕೊಂಡು ನಿಮಗೆ ಮುಂದೊಂದು ದಿನ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಕೂಡ ಮಾಡ್ಬೋದು. ಸೊ ಈ ವಿಡಿಯೋ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಾಳೆ ನಿಮಗೆ ಯಾವ ವಿಡಿಯೋ ಬೇಕು, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅಂತ ಕೂಡ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ.